ಮತ್ತೊಬ್ರು ಕಾಲರ್ ಇದ್ದಾರೆ, ವೇಣು ಅಂತ ಕರೆ ಮಾಡಿದ್ದಾರೆ. ವೇಣು ಅವರೇ ನಮಸ್ತೆ. ಸರ್ ನಮಸ್ಕಾರ. ಪ್ರದೀಪ್ ನಮಸ್ಕಾರ. ವೇಣು ಎಲ್ಲಿಂದ ಮಾತಾಡೋದು? ನಾನು ಹಳೆ ಬೇರೆ ಕ್ಲಾಸ್ಮೇಟ್. ವೇಣು ಕ್ಲಾಸ್ಮೇಟ್. ಚೆನ್ನಾಗಿದ್ಯಾ ಪ್ರದೀಪ್? ಚೆನ್ನಾಗಿದ್ದೀನಿ ವೇಣು. ಬಹಳ ಖುಷಿ ಆಯ್ತು ವೇಣು, ನನ್ನ ಇವ್ರು ವೇಣು ಅಂತ ನನ್ನ ಕ್ಲಾಸ್ಮೇಟ್ ಜೊತೆಗೆ ಹೋದ. ವೇಣು ಏನ್ ಮಾಡ್ಕೊಂಡಿದ್ದೀರಾ ಈಗ? ಈಗ ನಾವು ಇದೇ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ. ಸೂಪರ್ ವೇಣು, ಬಹಳ ಖುಷಿ ಆಯ್ತು ವೇಣು. ಹೌದು, ನೆನಪುಗಳು ಆ ಮೂರು ವರ್ಷದ ಪ್ರಯಾಣ, ನಮ್ಮ ಮಾಸ್ಟರ್ ಹತ್ರ ಬೈಸ್ಕೊಂಡಿದ್ದು. ಸೊ ವೇಣು ಅವರೇ, ಅಲ್ಲಿಗೆ ಚಿಕ್ಕನ್ನಿಂದ ನೋಡಿದಿರಾ ಪ್ರದೀಪ್ ಈಶ್ವರ್ ಅವ್ರನ್ನ? ಪ್ರದೀಪ್ ಈಶ್ವರ್ ಚಿಕ್ಕನ್ನಿಂದ ಯಾರ ಮೇಲೆ ಜಗಳ ಮಾಡಿರೋರಲ್ಲ, ಬಟ್ ಒಂದೇ ಸಲ ದೊಡ್ಡ ಜಗಳ ಮಾಡ್ಕೊಂಡೆ. ವೇಣು ಪ್ಲೀಸ್. ಪ್ರದೀಪ್ ಈಶ್ವರ್ ಸ್ಕೂಲ್ ಬರುವಾಗ ಚೆನ್ನಾಗಿ ಓದ್ತಾ ಇದ್ರು. ಅವರು ಎಸ್ ಎಲ್ ಸಿ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ರು. ಲಕ್ಷ್ಮಿ ಅಂತ ಫಸ್ಟ್, ಪ್ರದೀಪ್ ಈಶ್ವರ್ ಸೆಕೆಂಡ್. ಅವ್ರು ವಾಲಿಬಾಲ್ ಆಡ್ತಾ ಇದ್ರು ಸ್ಕೂಲ್ ಬರುವಾಗ, ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾ ಇದ್ರು. ಪ್ರದೀಪ್ ಈಶ್ವರ್ ತುಂಬಾ ಒಳ್ಳೆ ವ್ಯಕ್ತಿ, ಅವಾಗ್ಲಿಂದನು ಇವಾಗ್ಲೂ ಅಷ್ಟೇ. ಅವ್ರ ಎಂ ಎಲ್ ಎ ಆದ್ರೂ ನಮ್ಮನ್ನ ಫೋನ್ ಮಾಡಿದ್ರೆ ತೆಗೀತಾರೆ, ಮಾತಾಡ್ತಾ ಇರ್ತಾರೆ. ನಮ್ಗೆ ಅವ್ರ ಎಂ ಎಲ್ ಎ ಆಗಿರೋ ಫೀಲಿಂಗ್ ಇಲ್ಲ ಪ್ರದೀಪ್ ಈಶ್ವರ್ಗೆ, ತುಂಬಾ ಒಳ್ಳೆ. ಮತ್ತೆ ಇನ್ನೊಂದು, ನಾನು ಎಂ ಎಲ್ ಎ ಆದಾಗ ಸರ್ ಅಂದ್ರು, ನಾನು ಹೇಳಿದೆ ಪ್ರದೀಪ್ ಈಶ್ವರ್ ಅನ್ನು ಅಂತ. ಇವರೆಲ್ಲ ಸರ್ ಸರ್ ಸಾಹೇಬ್ ನಾನು ಹೇಳಿದೆ. ಸರ್ ಸ್ನೇಹ ದೊಡ್ಡದು ಸರ್, ಸಂಬಂಧಗಳು ದೊಡ್ಡದು ಸರ್, ಅಧಿಕಾರ ಯಾರಿಗೂ ಸರ್. ಈ ಸತ್ಯನ ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಹೇಳೋದು, ನೀವು ಜೀವನದಲ್ಲಿ ಗೆಲ್ಬೇಕಾ, ಬಿಕಮ್ ಲೈಕ್ ಸಮಥಿಂಗ್ ಸ್ಪಿರಿಚುಲಿ ಎನ್ಲೈಟೆಡ್. ಎಲ್ಲ ಈ ಅಧಿಕಾರ ಎಲ್ಲ ವ್ಯಾಮೋಹಗಳಿಂದ ಆಚೆ ಬರಬೇಕು. ಸರ್ ಸಪೋಸ್ ಅನ್ಕೊಳ್ಳಿ ನನಗೂ ಗೆಲ್ತೀನಿ, ಸಪೋಸ್ ನನ್ನ ಲೈಫಲ್ಲಿ ಮತ್ತೆ ಚುನಾವಣೆಯಲ್ಲಿ ಸೋತರು, ನಾನು ಒಂಚೂರು ಡಿಪ್ರೆಸ್ ಆಗಲ್ಲ ಸರ್. ನಾಳೆ ನಾನು ಸೋತೆ ಅನ್ಕೊಳ್ಳಿ, ನಾನು ಗೆಲ್ತೀನಿ ಬಿಡಿ ಸರ್, ನನ್ನ ನಂಬಿಕೆ ಇದೆ. ವೇಣು ಅವರೇ ಥ್ಯಾಂಕ್ ಯು ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೇಣು ಮಾತಾಡ್ಸಿದ್ದಕ್ಕೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.